ನಂಜನಗೂಡು ಕ್ಷೇತ್ರದ ಶಾಸಕರಾದ ಬಿ ಹರ್ಷವರ್ಧನ್ ರವರು ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಗೆ ಹಿಟ್ ಅಂಡ್ ರನ್ ಎಂದು ಶಬ್ದ ಬಳಸಿರುವುದನ್ನು ಖಂಡಿಸುತ್ತಿರುವುದಾಗಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿಯವರು ದಾಖಲೆ ಸಮೇತವಾಗಿ ಈ ದಿನ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಸಮಗ್ರವಾದ ಮಾಹಿತಿಯನ್ನು ನೀಡಿರುತ್ತಾರೆ. ನೀರಾವರಿ ಇಲಾಖೆಗೆ ಸೂಚನೆ ನೀಡಿ ಕಾಮಗಾರಿಯನ್ನು ಮುಗಿಸುವುದು ಯಾವುದೋ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರವಾಸಿಸುವ ಬೀದಿಗಳಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಚೆಲ್ಲಿಸಲು ಎಸ್ಸಿಪಿ ಟಿಎಸ್ಪಿ ಎರಡನ್ನು ಬಿಡುಗಡೆಗೊಳಿಸಿ ಅಭಿವೃದ್ಧಿಪಡಿಸುವ ಬಗ್ಗೆ ಇದರಲ್ಲಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ನನ್ನ ಮತಕ್ಷೇತ್ರವಾದ ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಎನ್ ಬಸವರಾಜ್ ಅವರೇ ಮತ್ತು ಎಲ್ಲ ಪತ್ರಿಕಾ ಮಿತ್ರರ ಉದ್ದೇಶ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಹೊಸಬೀಡು ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಮಾಡಲಿಕ್ಕೆ 9ನೇ ತಾರೀಕು ಮಂಗಳವಾರ ಅಲ್ಲಿ ಭೇಟಿ ನೀಡಿ ಅವರು ಮಾತನಾಡುವ ಸಂದರ್ಭದಲ್ಲಿ ಅವರು ಹೇಳಿದರು ನಾನು ನನ್ನ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾದಂಥ ಸಮಯದಲ್ಲಿ ನೀಡಿದಂಥ ಹಣ ಇವತ್ತಿಗೂ ಕೂಡ ಅದನ್ನು ಪೂಜೆ ಮತ್ತು ಅದನ್ನು ಬಳಕೆ ಆಗ್ತಾ ಇದೆ ಅಂತೇಳಿ ಹೇಳಿದರು. ಅದಕ್ಕೆ ಪೂರಕವಾಗಿ ಮನೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮನೆಯ ಹರ್ಷವರ್ಧನ್ ಅವರು ನಮ್ಮೆಲ್ಲರ ಮೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರ ಅವರ ಏನು ಹೇಳಿದರೆ ಅವರ ಹೇಳಿಕೆಗೆ ಹಿಟ್ ಅಂಡ್ ರನ್ ವರ್ತನೆ ಸಿದ್ದರಾಮಯ್ಯನವರಿಗೆ ಶೋಭೆಯಲ್ಲ ಅಂತೇಳಿ ಆಂದೋಲನ ಪತ್ರಿಕೆಯಲ್ಲಿ ಮಾತ್ರ ಪ್ರಕಟವಾಗಿರೋದಕ್ಕೆ ಇವು ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹೇಳ್ತೇವೆ. ಅದಕ್ಕೆ ಕಾರಣ ನಾನು ದಾಖಲೆಯ ಮುಖೇನ ನಿಮಗೆ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಹೊಸವೀಡು ಗ್ರಾಮದಲ್ಲೇ ಮನೆಯ ಸಿದ್ದರಾಮಯ್ಯ ಸಾಹೇಬರು ಅವರು ಕೊಟ್ಟಿರತಕ್ಕಂಥ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಅದರ ಅಡಿಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಒಂದೊಂದು ಕೋಟಿಯ ತಲಾ ಒಂದು ಕೋಟಿ ನಾನು ನನ್ನ ವಿವೇಚನೆಯಲ್ಲಿ 4 ಜಿಲ್ಲಾ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಮೊದಲನೆಯದಾಗಿ ಪುರ ಜಿಲ್ಲಾ ಪಂಚಾಯತಿಯ ಹೊಸಬೀಡು ಗ್ರಾಮವನ್ನು ಆಯ್ಕೆ ಮಾಡಿದೆ. ಮತ್ತೆ ಹುಳ್ಳಳ್ಳಿಯ ಜಿಲ್ಲಾ ಪಂಚಾಯತ್ ಕ್ಷೇತ್ರ ದುಗ್ಗಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿದೆ. ತದನಂತರದಲ್ಲಿ ಕಡಲೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕಸಿನಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿದೆ. ತದನಂತರದಲ್ಲಿ 4ನೇದಾಗಿ ನಮ್ಮ ಬದನಮೋಳು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ದೇವಸ್ತಂಡಿಯ ಗ್ರಾಮವನ್ನು ಆಯ್ಕೆ ಮಾಡಿ ಆ ನಾಲ್ಕು ಗ್ರಾಮಗಳಲ್ಲೂ ಕೂಡ ನಾವು ಹಣವನ್ನು ಮಂಜೂರಾತಿ ಮಾಡಿ ನಾವು ನೀತಿ ಸಮಿತಿಯಿಂದ ಅದನ್ನು ನಾವು ಕೂಡ ಪೂಜೆಯನ್ನು ಮಾಡಿದ್ದೀವಿ. ಒಂದೊಂದು ಕೋಟಿ ತಲಾ ಒಂದು ಕೋಟಿ ಅದು. ಆ ನಂತರದಲ್ಲಿ ಇವತ್ತಿಗೂ ಪೂರ್ಣವಾಗಿ ಬಳಕೆ ಆಗಿಲ್ಲ. ಇನ್ನು ಎಲ್ಲ ಕಡೆ 55 ಕೋಟಿ ಹಣ ಇನ್ನೂ ಕೂಡ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಹೊರತುಪಡಿಸಿ ಉಳಿದಂತೆ ಸಮುದಾಯ ಭವನಗಳ ನಿರ್ಮಾಣ ಮಾಡಲಿಕ್ಕೆ ಮೀಸಲಿಟ್ಟಂಥ ಹಣ ಇವತ್ತು ಕೂಡ ಬಳಕೆ ಆಗದೆ ಹಾಗೆ ಉಳಿದಿದೆ. ಅದಕ್ಕೆ ಪೂರಕವಾಗಿ ನೋಡಿ, ಮುಖ್ಯಮಂತ್ರಿ ಗ್ರಾಮ ಆಯ್ಕೆಯಾದ ಗ್ರಾಮಗಳನ್ನು ಅನುಮೋದಿಸುವ ವಿಚಾರದಲ್ಲಿ ತಮಗೆ ನನಗೆ ಕೊಟ್ಟಂಥದ್ದಲ್ಲಿ 4 ಫಸ್ಟ್ ಇಬ್ಜಾಲನ್ನು ತೆಗೆದುಕೊಂಡಿದ್ದೆ. ಇಬ್ಜಾಲ ಗ್ರಾಮದಲ್ಲಿ %90 ST ಇರೋದ್ರಿಂದ ಅದೇ SEP TSP ಕ್ರಿಯಾ ಯೋಜನೆಯಲ್ಲಿ ತೆಗೆದುಕೊಂಡೆ. ಅದಕ್ಕೆ ಮತ್ತೆ ನಾನು ಇಬ್ಜಾಲದ ಬದಲು ದುಗ್ಗಳ್ಳಿ ಗ್ರಾಮ ಅಂತ ಪರ್ಯಾಯವಾಗಿ ನಾನು ಅದನ್ನು ಬದಲಾವಣೆ ಮಾಡಿಕೊಂಡೆ. ಇದಿಷ್ಟು ಗ್ರಾಮ ವಿಕಾಸ ಯೋಜನೆಯ ಒಂದು ಮುಖ್ಯಮಂತ್ರಿ 4 ಕೋಟಿ ರೂಪಾಯಿ ಅನುದಾನ ಮೊದಲನೇದು. ತದನಂತರದಲ್ಲಿ ನಾವು ಇಡೀ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ದೇವರಾಜ್ ಅರಸು ಹಿಂದುಳಿದ ವರ್ಗದ ನಿಗಮ ಮತ್ತು ಹಿಂದುಳಿದ ವರ್ಗಗಳ
ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಾವು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಣವನ್ನು ನೀಡಿದರು ಆ ಹಣವನ್ನು ನೀಡಿದಂತ ಸಂದರ್ಭದಲ್ಲಿ ಕೆಲವು ಗ್ರಾಮಗಳಲ್ಲಿ ಸ್ಥಳದ ಕೊರತೆಯಿಂದ ನಿಗದಿತವಾದ ಸಮಯದಲ್ಲಿ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ತದನಂತರದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳನ್ನು ನಾವು ಪೂರಕವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಮೂರು ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಡಾಕ್ಟರ್ ಬಾಬು ಜಗಜೀವನ್ ಸಮುದಾಯ ಭವನ ಮತ್ತು ಪರಿಶಿಷ್ಟ ಪಂಗಡ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ದೇವರಾಜ್ ಅಸ್ ಅಭಿವೃದ್ಧಿ ನಿಗಮದ ಕನಕ ಭವನ ಬಸವ ಭವನ ವಿಶ್ವಕರ್ಮದ ಅವರಿಗೆ ಭವನ ಕನಕ ಭವನ ಮತ್ತು ಬಸವ ಭವನ ನಿಮಗೆ ದಾಖಲೆಗಳು ಕೊಡ್ತೀವಿ ಬಸವ ಭವನ ಎಲ್ಲರಿಗೂ ಹಿಂದುಳಿದ ವರ್ಗದವರಿಗೆ ಕೊಟ್ಟಂಥದ್ದವರಿಗೆ ಮಡಿವಾಳ ಸಮಾಜದವರಿಗಿರ್ಬೋದು ಉಪ್ಪಾರ ಸಮಾಜದವರಿಗಿರ್ಬೋದು ವಿಶ್ವಕರ್ಮ ಸಮಾಜದವರಿಗಿರ್ಬೋದು ಅವರೆಲ್ಲರಿಗೂ ಕೂಡ ಹಣವನ್ನು ನೀಡಿದೆ ತಲಾ 12 ಲಕ್ಷ ರೂಪಾಯಿಗಂತೆ ನಿಮಗೆ ಕೊಟ್ಟಂಥದ್ರಲ್ಲಿ ನಮಗೆ ನಂಜನಗೂಡಿನಲ್ಲಿ ಹೇಳ್ತೀನಿ ಇದು ಪರಿಶಿಷ್ಟ ವರ್ಗದ ಕಾಲೋನಿಗಳಲ್ಲಿ ಇದು ಮಹರ್ಷಿ ವಾಲ್ಮೀಕಿ ನಿಗಮ ಇದು ವರ್ಗ ನಂಜನಗೂಡಿನಲ್ಲಿ ದೋರಣಕಟ್ಟೆ ಕಲ್ಲಳ್ಳಿ ಬೆಳಲೆ ಹೇಳ್ತೀನಿ ಒಂದು ಮೂರು ಹಳೇಪುರ ತರಗನಹಳ್ಳಿ ಗಟ್ವಾಡಿ ಗಟ್ವಾಡಿಪುರ ಮಸಗೆ ಎಡಿಯಾಲ ಪಾರ್ವತಿಪುರ ಮಹದೇವನಗರ ಕುಳ್ಳಂಕುಂಡಿ ಮಲ್ಲಹಳ್ಳಿ ಕುಂಬ್ರಹಳ್ಳಿ ಎಡ್ತಲೆ ಸಿಂಧುವಳ್ಳಿ ಕುರಟ್ಟಿ ಕೂಡ್ಲಾಪುರ ನಲ್ಲಿತಾಳ್ಪುರ ಕಡಬೂರು ಆಡ್ಯ ಹರಿಯೂರು ಮಡಿಕೆಹುಂಡಿ ಕಸನಹಳ್ಳಿ ಎನ್ಸ್ಕೆರೆ ಕೂಗೂರು ಸೂರಹಳ್ಳಿ ಹರನಹಳ್ಳಿ ಹೊಸಾಪುರ ದೇವನೂರು ಚಿಕ್ಕವಲಂದೆ ಕುಳ್ಳೂರು ಇಷ್ಟು ಗ್ರಾಮಗಳು ತಲಾ 12 ಲಕ್ಷ 23 ರಿಂದ 54 ಅಂತ ಹೇಳಿದ್ರೆ 29 30 ಗ್ರಾಮಗಳಿಗೆ ಸಮುದಾಯ ಭವನ ಅದರಲ್ಲಿ ಕೆಲವು ಗ್ರಾಮಗಳಿಗೆ ಸ್ಥಳದ ಅಭಾವ ಉದಾಹರಣೆಗೆ ಬಸಾಪುರ ಅಲ್ಲಿ ನಾವು ನೀಡಲಿಕ್ಕೆ ಸ್ಥಳವಿಲ್ಲ ಮತ್ತೆ ಕೆಲವು ಅಲ್ಲಿ ಏನಾಯ್ತು ಆ ಹಣವನ್ನು ಮತ್ತೆ ಈಗಿನ ಶಾಸಕರು ಗೌರಿಘಟ್ಟ ಬೀದಿಯಲ್ಲಿರ್ತಕ್ಕಂಥ ನಾಯಕರ ಸಮುದಾಯ ಭವನಿಗೆ ಈ ಒಂದು ಹಣವನ್ನು ಅಲ್ಲಿಗೆ ಈ ಸ್ಥಳದ ಅಭಾವದಿಂದ ಹಣವನ್ನು ಈ ಹಣವನ್ನು ಅಲ್ಲಿಗೆ ವರ್ಗಾಯಿಸಿದ್ದಾರೆ ಒಂದು ನೇರವಾಗಿ ಯಾವುದೇ ರೀತಿಯಾದಂಥ ಹಣ ಅಲ್ಲಿಗೆ ಬಂದಿಲ್ಲ ತದನಂತರದಲ್ಲಿ ನಿಮಗೆ ಅಂಬೇಡ್ಕರ್ ಭವನಗಳು ಸರ್ಕಾರದ ಆದೇಶ 22/2/18 ಅನುಬಂಧ ಮೈಸೂರು ಜಿಲ್ಲೆ ವ್ಯಾಪ್ತ ಗ್ರಾಮ ಹೊಸದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜೀವನ್ ಸಮುದಾಯ ನಿರ್ಮಾಣಕ್ಕೆ ಮಂಜೂರಾತಿ ನೀಡಿರುವ ಭವನಗಳ ವಿವರಗಳು ಇದೆಲ್ಲವೂ ನಮ್ಮದಕ್ಕೆ ಬೇರೆ ಎಲ್ಲ 12 ಲಕ್ಷ ಅಂದರೆ ವಿಶೇಷವಾಗಿ 15 ಲಕ್ಷ ರೂಪಾಯಿಗಳನ್ನು ನಮಗೆ ಕೊಟ್ಟಂಥದ್ದು ಎಡಿಯಾದ ಒಟ್ಟು 33 ರಿಂದ 54 ಅಂದರೆ 21 ಅಂಬೇಡ್ಕರ್ ಭವನಗಳಿಗೆ ನೀಡಿದಂಥ ತಲಾ 15 ಲಕ್ಷ ಹೀಗೆ ಇದನ್ನು ಕೂಡ ಸ್ಥಳಾವಕಾಶದಿಂದ ನಮಗೆ ವಿಳಂಬವಾಗಿ ನೀತಿ ಸಂಹಿತೆ ಬಂದಂಥ 18ನೇ ಸಾಲಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಯಾವುದನ್ನು ಮಾಡಲಿಕ್ಕೆ ಆದಂಥ ಸಂದರ್ಭ ಮತ್ತು ಇದಕ್ಕೆ ಸ್ಥಳವನ್ನು ಕೊಟ್ಟು ನಂತರದಲ್ಲಿ ಅದಕ್ಕೆ ಗುದ್ದಲಿ ಪೂಜೆ ಮಾಡಿದ್ದು ಮತ್ತು ನಾವೆಲ್ಲ ಮತ್ತೆ ಮನೆ ಯಾರೋ ಸಂಸದರು ಮತ್ತು ಆ ಸಂದರ್ಭದಲ್ಲಿ ಗುದ್ದಲಿ ಪೂಜೆ ನೆರವೇರಿದನ್ನು ಸಹ ನಾನು ಅದು ಕ್ರಮ ಶಿಷ್ಟಾಚಾರ ಯಾರೇ ಇದ್ದರೂ ಕೂಡ ಅದನ್ನು ಮುಗಿದಂಥ ಕೆಲಸವನ್ನು ಉದ್ಘಾಟನೆ ಮಾಡಿ ಅದ್ರ ಬಗ್ಗೆ ನಾವೇನೋ ಚಕಾರ ಇಲ್ಲ ಶಿಷ್ಟಾಚಾರ
ಅದನ್ನು ಮಾಡಿದರೆ ಅದರ ಬಗ್ಗೆ ಏನಿಲ್ಲ. ಉಳಿದಂತೆ ಹಿಂದುಳಿದ ವರ್ಗದ್ದು, ಹಿಂದುಳಿದ ವರ್ಗದಲ್ಲಿ ನಾವು ಕೊಟ್ಟಂಥದ್ದು ಇದು ಕನಕ ಭವನ ಅಡ್ಯ ಕುರಟ್ಟಿ ನಿಮ್ಮ ನಿಮ್ಮಲ್ಲಿ ಆ ಒಡೆಯನ್ಪುರ ಕಂದೇಗಾಲ ಬೇಡರುಂಡಿ ಕಣೇನೂರು ಹೊಸಾಪುರ ಮೊತ್ತ ಕುರಿಉಂಡಿ ಮಲ್ಕುಂಡಿ ವೀರದೇವನ್ಪುರ ತಲಾ 10 ಲಕ್ಷಗಳು. ಇದಿಷ್ಟು ಇಷ್ಟು 28 ಗ್ರಾಮಗಳಿಗೆ ಕೊಟ್ಟರು. ಅದರಲ್ಲಿ ನೋಡಿ ಸರ್ಕಾರದ ಆದೇಶ ಸಂಖ್ಯೆ 1491 ಪ್ರಕಾರ ಪ್ರಸ್ತಾವನೆ ವಿವರಿಸಿರುವ ಅಂಶಗಳು ಏನಿದೆ, ವಿವಿಧ ಸಮುದಾಯ ಕಾರ್ಯಕ್ರಮದ ಈ ಕೆಳಕಂಡ ವಿವಿಧ ಸಂಘ ಸಮಿತಿಯಿಂದ ಸಮುದಾಯ ಭವನ ಕಟ್ಟಡ ಸಂಖ್ಯೆ ಸೋಣಿಸೋ ಮಂಜೂರಾತಿ ನೀಡಿ ಆದೇಶಿಸಿದೆ. ಇದಿಷ್ಟಕ್ಕೂ ಕೊಟ್ಟಂಥದ್ದು.